ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗುಂಡೂಸ್ ವೆಜ್ ಕಿಚನ್. ಇವತ್ತು ನಿಮಗೆ ನಾನು ಟೊಮೆಟೊ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಒಂದು 10 ಟೊಮೆಟೊನ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಕೂಗು ಕೂಗಿಸ್ಕೊಳ್ಳೋಣ ಅಂತ ಈಗ ಕುಕ್ಕರಲ್ಲಿ ಒಂದು ಕೂಗು ಕೂಗಿಸ್ಕೊಳ್ತಾ ಇದ್ದೀನಿ. ಒಂದು ಕೂಗು ಕೂಗಿಸ್ಕೊಂಡಿದ್ದೀನಿ ಟೊಮೆಟೊ. ಟೊಮೆಟೊ ಉಪ್ಪಿನಕಾಯಿಗೆ ಈ ರೀತಿ ಫಸ್ಟು ಮೊದಲು ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಬೇಕು. ನಾನು ಸ್ವಲ್ಪನೇ ನೀರು ಹಾಕಿರಲಿಲ್ಲ ಸ್ನೇಹಿತರೆ, ಅದೇ ಬೆಂದು ಇದು ಬಿಟ್ಕೊಂಡಿದೆ. ಈಗ ಚೆನ್ನಾಗಿ ಸೋಸೋ ಬಟ್ಲಲ್ಲಿ ಇದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿ ಸೋಸ್ಕೊಳ್ಬೇಕಿದು. ಈಗ ರೆಡಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ, ಅದೇ ಮಾಮೂಲಿ ನಾವು ತೊಗೊಳ್ತೀವಲ್ಲ ಉಪ್ಪಿನಕಾಯಿಗೆ, ಸ್ವಲ್ಪ ಮೆಣಸು, ಚೂರು ಮೆಂತ್ಯ ಮತ್ತು ಜೀರಿಗೆ, ಮೂರನ್ನು ಹುರ್ಕೊಳ್ಳೋಣ. ಇಟ್ಟಿದ್ದೀನಿ. ಹುರಿದ್ಬಿಟ್ಟಿದ್ದೀನಿ. ಇದು ಪುಡಿ ಮಾಡಿಕೊಂಡು ಮತ್ತು ಅದನ್ನು ಟೊಮೆಟೊ ಸ್ಮ್ಯಾಶ್ ಮಾಡಿ ಅದೆಲ್ಲ ಸೋಸ್ಕೊಂಡು ಈ ರೀತಿಯಾಗಿ ಸೋಸ್ಕೊಬೇಕು. ಸ್ಮ್ಯಾಶ್ ಮಾಡ್ಕೊಬೇಕು, ಎಲ್ಲ ರಸ ತೆಕ್ಕೋಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕೊಳ್ಳೋಣ ರಸದೊಳಗೆ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ನೋಡಿ. ಮತ್ತೆ ಈ ರಸ ನೋಡಿ, ಚೆನ್ನಾಗಿ ಕುದಿಬೇಕಿದು, ಗಟ್ಟಿ ಹಾಕ್ಬೇಕು ನೀರಿನ ಅಂಶ. ನಾನೊಂದು ಸ್ವಲ್ಪನೂ ನೀರು ಹಾಕೇ ಇಲ್ಲ ಇದಕ್ಕೆ, ಅದರದ್ದೇ ಟೊಮೊಟೋದ ಇಷ್ಟು ನೀರು ಬಿಟ್ಕೊಂಡಿದೆ. ಈ ನೀರಿನ ಅಂಶ ಎಲ್ಲ ಹೋಗಬೇಕು ಇದಕ್ಕೀಗ. ನಾನು ಸಾಲ್ಟ್ ಹಾಕ್ತೇನೆ. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಕೆಂಪು ಮೆಣಸಿನ ಪುಡಿ, ಸೇಮ್ ಉಪ್ಪಿನಕಾಯಿ ಹೇಗೆ ಮಾಡ್ತೀವಲ್ಲ ಅದೇ ಸಾಮಗ್ರಿಗಳೇ ಹಾಕ್ಕೊಳ್ಳೋದು, ಏನು ಎಕ್ಸ್ಟ್ರಾ ಏನಿಲ್ಲ. ಕಡೆಗೆ ಇದೆಲ್ಲ ನೀರಿನ ಅಂಶ ಹೋಗಿ ಗಟ್ಟಿ ಆದಮೇಲೆ ಕಡೆಗೆ ಒಗ್ಗರಣೆ ಹಾಕ್ಕೊಳ್ಬೇಕು. ಈಗ ಜೀರಿಗೆ, ಮೆಣಸು, ಮೆಂತ್ಯ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು, ಅದನ್ನು ಹಾಕ್ತಾ ಇದ್ದೀನಿ.
ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸ್ನೇಹಿತರೆ, ಕೆಂಪಿಗೆ. ಇದು ನೀರಿನ ಅಂಶ ಹೋಗುವವರೆಗೂ ಇದೇ ರೀತಿ ಕುದಿಸ್ಕೊಳ್ಬೇಕು, ಕಾಯಿಸ್ಬೇಕು ಅದು ಚೆನ್ನಾಗಿ. ಇದೆಲ್ಲ ನೀರಿನ ಅಂಶ ಹೋಗಿ ಗಟ್ಟಿ ಆದಮೇಲೆ ಕಡೆಗೆ ಒಗ್ಗರಣೆ ಕೊಡಬೇಕು. ಈ ರೀತಿ ಚೆನ್ನಾಗಿ ಕುದಿಬೇಕು ನೋಡಿ, ಗಟ್ಟಿ ಆಗ್ತಾ ಇದೆ, ನೀರಿನ ಅಂಶ ಹೋಗಬೇಕು. ಇನ್ನು ಅರ್ಧ ಅರ್ಧನೂ ಕಡಿಮೆ ಆಗಿಲ್ಲ. ಈಗ ಹುಣಸೆ ಹುಳಿ ನೋಡಿ ಎಷ್ಟು ತೊಗೊಂಡಿದ್ದೀನಿ, ಗಟ್ಟಿಯಾಗಿ ನೆನೆಸಿ ಹುಣಸೆ ರಸ ಇಟ್ಟು ಹಾಕ್ತಾಯಿದ್ದೀನಿ ಅದಕ್ಕೆ. ಇದು ಆಪಲ್ ಟೊಮೆಟೊ ಅಲ್ಲ, ಅಷ್ಟು ಹುಳಿ ಇರಲ್ಲ ಚೂರು, ಅದಕ್ಕೆ ಹುಳಿ ಆ್ಯಡ್ ಮಾಡಿದ್ರೆ ಹುಳಿಯಾಗಿ ಚೆನ್ನಾಗಿರುತ್ತೆ. ಹುಳಿ ಸಿಹಿ ಖಾರ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ಸ್ನೇಹಿತರೆ. ಇದನ್ನು ಅದು ನೀರಿನ ಅಂಶ ಎಲ್ಲ ಹೋಗಿ ಒಗ್ಗರಣೆ ಆದಮೇಲೆ ನೋಡಬೇಕು ಫೈನಲ್ ಟಚ್ಚಲ್ಲಿ. ನೋಡಿ ಗೊತ್ತಾಗ್ತಿದೆಯಾ, ಆವಾಗಲೇ ಅದು ಹಬೆ ಹೊಡಿತಿತ್ತಲ್ವಾ ಹೊಗೆಗೆ, ನಿಮಗೆ ಕಲರ್ ಗೊತ್ತಾಗ್ತಿರ್ಲಿಲ್ಲ. ಈಗ ನೋಡಿ ನ್ಯಾಚುರಲ್ ಯಾವ ಫುಡ್ ಕಲರು ಇಲ್ಲ ಏನೂ ಇಲ್ಲ, ನಮ್ಮ ನೇಚರಲ್ಲಿ ಎಷ್ಟು ಅದ್ಭುತ ಕಲರ್ಗಳಿದೆ ನೋಡಿ. ಈಗ ಇನ್ನೊಂದು ಅರ್ಧ ಗಂಟೆ ಕುದಿಬೇಕಿದು, ಇದು ದೊಡ್ಡ ಲಾಂಗ್ ಇದು ಪ್ರಾಸೆಸ್ ಇದು. ಇನ್ನೊಂದು ಹಾಫ್ ಆನ್ ಅವರ ನೀರಿನ ಅಂಶ ಹೋಗಬೇಕು. ಆವಾಗಲೇ ತಿಂಗಳಾನ್ಗಟ್ಲೆ ಇದು ಡಬ್ಬಿಲಿ ಹಾಕಿ ಬಾಟ್ಲಲ್ಲಿ ಹಾಕಿ ಏರ್ ಟೈಟ್ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತಿಂಗಳಾನ್ಗಟ್ಲೆ ಇರುತ್ತೆ. ಸೊ ಅದು ಚೆನ್ನಾಗಿ ಮೊದಲೇ ಬೆಂದಿದೆ ಕುಕ್ಕರಲ್ಲಿ ಬೇಯಿಸಿರೋದು, ಮತ್ತು ನೀರಿನ ಅಂಶ ಹೋಗಬೇಕು, ಹಾಳಾಗಲ್ಲ. ಇದು ದೋಸೆ ಇಡ್ಲಿ ಬಿಸಿ ಬಿಸಿ ಅನ್ನಕ್ಕೆ ಸೈಡಲ್ಲಿ ನೆಂಚ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿ ಇಷ್ಟು ಗಟ್ಟಿ ಆಗಬೇಕು ನೋಡಿ, ಚೆನ್ನಾಗಿ ಕುದ್ದು ಈ ರೀತಿಯಾಗಿ ಗಟ್ಟಿಗಾಗಿದೆ. ಸ್ವಲ್ಪ ಹಾರಕ್ಕೆ ಬಿಡಬೇಕು, ಗಟ್ಟಿಯಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ಇದು ಗಟ್ಟಿಯಾಗಿ ತಣ್ಣಗಾಗಿದೆ. ಈಗ ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತ, ಸಾಸಿವೆ, ಜೀರಿಗೆ, ಮೆಂತ್ಯ, ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ. ಈಗ ಶುರು ಮಾಡೋಣ. ಈ ಗೊಜ್ಜು ನೀವು ಯಾರೋ ದಿಢೀರ್ ಮನೆಗೆ ಬಂದರೆ, ಇದು ಉಪ್ಪಿನಕಾಯಿನ ಟೊಮೆಟೊ ಉಪ್ಪಿನಕಾಯಿನ ದಿಢೀರ್ ಯಾರೋ ಮನೆಗೆ ಬಂದರು ಅಂದರೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆ ಬೀಜ ಕರಿಬೇವು ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಈ ಗೊಜ್ಜು ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಬೇಕಾದ್ರೆ ಒಣಕೊಬ್ಬರಿ ಎಳ್ಳು ಹುರಿದುಬಿಟ್ಟು ಪುಡಿ ಮಾಡಿ ಹಾಕ್ಬಿಟ್ರೆ ಟೊಮೆಟೊ ಹುಳಿಯನ್ನು ರೆಡಿ ಆಗಿಬಿಡುತ್ತೆ ದಿಢೀರ್ ಅಂತ ಅಲ್ಲ, ಎಷ್ಟು ಈಸಿ ಅಲ್ವ ಇದು. ಸೊ ಇದನ್ನು ಮಾಡಿ ಇಟ್ಕೊಳ್ಳಿ ತಿಂಗಳಾನ್ಗಟ್ಲೆ ಇರುತ್ತೆ. ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ, ಮೆಂತ್ಯ ಹೆಲ್ತ್ಗೆ ಒಳ್ಳೇದಲ್ವಾ, ಹಾಗಾಗಿ ಈ ಸ್ವಲ್ಪ ಈ ರೀತಿಯಾಗಿ ಅದು ಸ್ವಲ್ಪ ಸಿಡಿಬೇಕು. ಚೆನ್ನಾಗಿ ಸಿಟ್ಟಿದ್ರೆ ಸ್ವಲ್ಪ ಇದಾಗಲಿ. ಸೇಮ್ ನಾವು ಬೇರೆ ಎಲ್ಲ ಉಪ್ಪಿನಕಾಯಿಗೆ ಹೇಗೆ ಮಾಡ್ಕೊಳ್ತೀವೋ ಅದೇ ಪ್ರೊಸೀಜರು. ಸಿಡಿತಾ ಇದೆ, ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಉಪ್ಪಿನಕಾಯಿ. ಇದೆಲ್ಲ ಒಂಥರ ಟೇಸ್ಟ್ ಕೊಡುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಹಸಿಮೆಣಸಿನಕಾಯಿ. ಇದು ಚೆನ್ನಾಗಿ ಈಗ ಫ್ರೈ ಆದಮೇಲೆ ಇದು ಸ್ವಲ್ಪ ತಣ್ಣಗಾಗಬೇಕು, ತಣ್ಣಗಾದಮೇಲೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಇದು
ಇದು ಫ್ರೈ ಆಗಿದೆ, ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಬಿಸಿಲು ತಣ್ಣಗಾಗಬೇಕು, ತಣ್ಣಗಾದಮೇಲೆ ಈ ಉಪ್ಪಿನಕಾಯಿಗೆ ಆ್ಯಡ್ ಮಾಡಬೇಕು. ಇದು ತಣ್ಣಗಾಗಿದೆ ಈಗ, ಅದು ಸ್ವಲ್ಪ ಒಗ್ಗರಣೆ ಒಂಚೂರು ತಣ್ಣಗಾಗ, ಅದು ತಣ್ಣಗಾಗಿದೆ ಈಗ ಪೂರ್ತಿ, ಈಗ ತಣ್ಣಗೆ ಮಾಡ್ಕೊಂಡಿದೆ, ನಮಗೆ ಕ್ರಿಸ್ಪಿ ಥರ ಆಗಿದೆ. ಸೊ ಇದನ್ನೆಲ್ಲ ಈಗ ಹಾಕ್ಬಿಡೋಣ ಒಗ್ಗರಣೆ. ಅದಕ್ಕೆ ಚೆನ್ನಾಗಿ ಕಲಸಿ ಏರ್ ಟೈಟ್ ಬಾಕ್ಸ್ಗಳಲ್ಲಿ, ಬಾಟ್ಲಲ್ಲಿ, ಏರ್ ಟೈಟ್ ಬಾಟ್ಲಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ, ತಿಂಗಳಾನ್ಗಟ್ಟಲೆ ಇರುತ್ತೆ. ನೋಡಿ ಕಲರ್ಫುಲ್ಲಾಗಿದೆ, ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ. ಅದ್ಭುತವಾಗಿದೆ, ಭಾಳ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಅಷ್ಟಲ್ಲದೆ ಸ್ವಲ್ಪ ಸ್ವಲ್ಪ ಮಾಡಿ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮಾಡಿ ಟ್ರೈ ಮಾಡಿ, ನಿಮಗೆ ಹೇಗೆ ಅನಿಸ್ತು ಟೇಸ್ಟ್ ಅಂತ ತಿಳಿಸ್ತೀರಲ್ಲ ಸ್ನೇಹಿತರೆ. ಇಷ್ಟ ಆಯಿತಾ? ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಕೊಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಲ್ಲ. ಓಕೆ, ಥ್ಯಾಂಕ್ ಯು.